ಸೊ ಅಲ್ಲ ಗೈಸ್, ಹೇಗಿದ್ರೆ ನೀವೆಲ್ಲ ಫಿಟ್ ಫ್ಯಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ ಬ್ರೋ. ಇವಾಗ ನಾನು ಹೊಸ ಫೀಡರ್ಸ್ ತಂದಿದ್ದೆ ಬ್ರೋ, ಒಂದು ಸ್ವಲ್ಪ ದಿನ ಮುಂಚೆ. ಸೊ ಗೊತ್ತಿರುತ್ತೆ, ಅದ್ರ ಅನ್ಬಾಕ್ಸಿಂಗ್ ವೀಡಿಯೋ ಎಲ್ಲ ಮಾಡ್ಬಿಟ್ಟು ಹಾಕಿದೆ. ಅನ್ಬಾಕ್ಸಿಂಗ್ ಅಲ್ಲ, ಅನ್ಕವರಿಂಗ್ ಆ್ಯಕ್ಚುಲಿ ಅದು, ಏನಕ್ಕಂದರೆ ಕವರಲ್ಲಿ ಇತ್ತು ಅದು, ಬಾಕ್ಸಲ್ಲಿ ಇರಲಿಲ್ಲ. ಸೊ ಓಕೆ, ಅದನ್ನು ಹಾಕಿದ್ದೀನಿ. ಈಗ ಈ ವಿಡಿಯೋಲಿ ಬಂದ್ಬಿಟ್ಟು ಆ ಫೀಡರ್ಗಳ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ನೋಡೋಣ, ಹೆಂಗೆ ಅನ್ನಿಸ್ತು ನನಗೆ ಈ ಪ್ರಾಡಕ್ಟು ಅಂತ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಕೊಡ್ತೀನಿ ಈಗ. ಸೊ ಮಿಸ್ಸಿಲ್ದೆ ಕಂಪ್ಲೀಟ್ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಹೇಗೆ ಅನ್ನಿಸ್ತು ನಮಗೆ ಈ ಫೀಡರ್ ಅಂತ. ಆಮೇಲೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಈ ಫೀಡರ್ಗಳು ಬ್ರೋ ಒಳ್ಳೆಯದು, ನೀವು ಯೂಸ್ ಮಾಡ್ತಾ ಇದ್ರೆ ಓಕೆ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ಈ ಫೀಡರ್ಗಳ ಬಗ್ಗೆ ಅಂತ ಮಿಸ್ಸಿಲ್ದೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಆಮೇಲೆ ನಿಮ್ಮ ಹತ್ರ ಇಲ್ಲ ಈ ಫೀಡರ್ಗಳು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ತಗೊಳಂಗಿದ್ರೆ ತಗೋಬಹುದು ನೀವು ಈ ಫೀಡರ್ಗಳನ್ನ ಅಮೆಝಾನ್ ಇಂಡಿಯಾ ಇಂದ. ಸೊ ಈಗ ಏನಂತಂದರೆ, ಫಸ್ಟು ಹೋಗ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ರೋ, ಈ ಗಂಡು ತಿಂತೈತೆ ಈ ಫೀಡರಲ್ಲಿ ಫೀಡ್ನ. ಸೊ ಫಸ್ಟು ಒಂದು ಸ್ವಲ್ಪ ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡ್ಕೊಳೋಣ, ಆಮೇಲೆ ಡಿಸ್ಅಡ್ವಾಂಟೇಜಸ್ ಏನೈತೆ ಅಂತ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಈಗ ನಡೀರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇದರಲ್ಲಿ ಫಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ಏನು ಅಂತ ಅಂದರೆ ಬ್ರೋ, ನೀವು ಫಸ್ಟ್ ಅಂತೂ ನಾನು ಇದರಲ್ಲಿ ಎಷ್ಟು ಫೀಡ್ ಹಾಕ್ತೀನಿ ಅಂದರೆ, ಒನ್ ಟೈಮಲ್ಲಿ ನಮ್ಮ ದೊಡ್ಡ ಕೇಜಲ್ಲಿ ಬಂದ್ಬಿಟ್ಟು ಮಿನಿಮಮ್ ಒಂದು 400 grams ಏನೋ ಫೀಡ್ನ ಹಾಕೋದು ನಾನು ಒಂದು ಸೆಲೀಲಿ. ಸೊ ನಿಮ್ಗೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಬ್ರೋ, ಡೈಲಿ ಫೀಡ್ ಇಡೋ ಅವಶ್ಯಕತೆ ಇರೋಲ್ಲ. ಏನಾಯ್ತದೆ ಅಂದರೆ, ಒಂದು 400 grams ಹಾಕ್ಬಿಟ್ರೆ ಒಂದು 5 ದಿನ ನೆಮ್ಮದಿಯಾಗಿ ಆ ಫೀಡ್ ನಡೀತದೆ, ಬಡ್ಜಿ ಆರಾಮಾಗಿ ತಿಂತಾ ಇರ್ತವೆ. ಸೊ ಅವಾಗ ಏನಂತಂದರೆ, ನೀವು ಡೈಲಿ ಫೀಡ್ ಹಾಕೋ ಅವಶ್ಯಕತೆ ಇರೋಲ್ಲ. ಸೊ ನಿಮಗೆ ಒಂದು ಸ್ವಲ್ಪ ಟೈಮ್ ಸೇವ್ ಆಯ್ತದೆ ಅಂತಲೇ ಹೇಳ್ಬೋದು. ಅಂತಂದರೆ ನೀವೇನಾದರೂ ಕೆಲ್ಸಕ್ಕೆ ಹೋಯ್ತಾ ಇದ್ರೆ ಅಥವಾ ಓದಕ್ಕೆ ಹೋಯ್ತಾ ಇದ್ರೆ ಡೈಲಿ ಈ ಥರ ಫೀಡ್ನ ಚೇಂಜ್ ಮಾಡೋ ಅವಶ್ಯಕತೆ ಏನೂ ಇರೋಲ್ಲ. ಬಡ್ಜಿ ಹತ್ರ ಹೋಗ್ಬಿಟ್ಟು ನೀವು ಡೈಲಿ ಫೀಡ್ ಚೇಂಜ್ ಮಾಡೋಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಟೈಮ್ ಸೇವ್ ಆಯ್ತದೆ ಅಲ್ಲೇ. ಆಮೇಲೆ ವಾಟರ್ನು ಈ ಥರ ನೀವು ಫೀಡರಲ್ಲಿ ಇಟ್ಬಿಟ್ರೆ ಏನು ಕೆಲಸನೇ ಇರಲ್ಲ ಡೈಲಿ ಅಂತಲೇ ಹೇಳ್ಬೋದು. ಅಂತಂದರೆ 2-3 ದಿನ ನೀವೆಲ್ಲಾದರೂ ಈಚೆ ಹೋಗಂಗಿದ್ರು ಸಹ ಈ ಥರ ಇಟ್ಬಿಟ್ಟು ಹೋಗ್ಬಿಟ್ರೆ ಬಡ್ಜಿಸ ಆರಾಮಾಗಿ ಒಂಥರ ಆಟೋಮೆಟಿಕ್ ಆಗೋಯ್ತದೆ ಬ್ರೋ ಸೆಟಪ್ಪು. ನೀವೇನು ಮಾಡೋ ಅವಶ್ಯಕತೆನೇ ಇರಲ್ಲ, ಸೆಟಪ್ಪೇ ಆಟೋಮೆಟಿಕ್ಕಾಗಿ ನಡೀತಾ ಇರ್ತದೆ. ಸೊ ಅದೊಂದು ಅಡ್ವಾಂಟೇಜ್ ಇದ್ರದ್ದು. ನೀವೆಲ್ಲಾದರೂ ಈಚೆ ಹೋಗಂಗಿದ್ರೆ ಏನಂತಂದರೆ ಒಳ್ಳೆ ಯೂಸ್ ಬ್ರೋ ಈ ಪ್ರಾಡಕ್ಟು. ಆಮೇಲೆ ಇನ್ನೊಂದು ಏನಂತಂದರೆ, ನೀವು ಏನಾದರೂ ಮನೇಲಿ ಇರ್ತೀರಾ, ಜಾಸ್ತಿ ಟೈಮ್ ಸಿಗಲ್ಲ ಬ್ರೋ ಅಂತ ಅಂದರೆ, ಆ ಥರ ಟೈಮಲ್ಲಿ ಈ ಫೀಡರಲ್ಲಿ ಫೀಡ್ ತುಂಬಿಸ್ಬಿಟ್ಟು ಬಿಟ್ಬಿಟ್ರೆ ಅದೇ ಏನಂತಂದರೆ ಒಂದು 4-5 ದಿನ ನಡೀತದೆ. ಸೊ ಏನಂತಂದರೆ, ನಿಮ್ಮ ಹತ್ರ ಇರೋ ಬಡ್ಜಿಸ್ ಮೇಲೂ ಡಿಪೆಂಡು. ನಿಮ್ಮ ಹತ್ರ ಜಾಸ್ತಿ ಬಡ್ಜಿಸಿದರೆ ಬೇಗನೆ ಖಾಲಿ ಆಯ್ತದೆ ಫೀಡು, ಆದರೆ ನಿಮ್ಮ ಹತ್ರ ಏನಾದರೂ ಕಮ್ಮಿ ಬಡ್ಜಿಸಿದರೆ ಒಂದು ಸ್ವಲ್ಪ ಲೇಟಾಗಿ ಆರಾಮಾಗಿ ಖಾಲಿ ಆಯ್ತದೆ ಫೀಡು. ಸೊ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ, ನಿಮ್ಮ ಹತ್ರ ಇರೋ ನಂಬರ್ ಆಫ್ ಬಡ್ಜಿಸ್ ಮೇಲೂ ಸಹ ಡಿಪೆಂಡ್ ಆಯ್ತದೆ. ಇದು ಆ್ಯಕ್ಚುಲಿ ಟಾಪಿಕ್ಕು ಅಂತಂದರೆ ಟಾಪಿಕ್ ಅಂತ ಹೇಳ್ತಿದ್ದೀನಿ, ಸಾರಿ, ಟೈಮ್ ಏನಂತಂದರೆ ಫೀಡರಲ್ಲಿ ಫೀಡ್ ಖಾಲಿ ಆಗೋ ಟೈಮ್ ಏನಂತಂದರೆ ನಿಮ್ಮ ಹತ್ರ ಇರೋ ಬಡ್ಜಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದೇ ಬ್ರೋ, ನೀವೆಲ್ಲಾದರೂ ಈಚೆ ಹೋಗಂಗಿದ್ರೆ ಅಥವಾ ಟೈಮ್ ಸೇವ್ ಮಾಡೋಂಗಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಇದು ಅಂತಲೇ ಅನ್ನಿಸ್ತು ನನಗೆ. ಆಮೇಲೆ ಸೆಕೆಂಡ್ ಅಡ್ವಾಂಟೇಜ್ ಬಂದ್ಬಿಟ್ಟು ಏನು ಅಂತಂದರೆ ಬ್ರೋ, ಫೀಡ್ ಕ್ಲೀನಾಗಿ ಇರುತ್ತೆ. ಏನು ಬಡ್ಜಿಸ್ ಏನು ಮಾಡ್ತವೆ ಅಂತಂದರೆ, ಫೀಡಲ್ಲೇ ಒಂದೊಂದ್ಸಲಿ ಅದ್ರ ಡ್ರಾಪಿಂಗ್ ಹಾಕ್ಬಿಡ್ತವೆ, ಅದ್ರ ಪಿಕ್ಕೇ ಮಾಡಿಬಿಡ್ತವೆ. ಸೊ ಆ ಥರ ಟೈಮಲ್ಲಿ ಫೀಡ್ ಗಲೀಜಾಗೋಯ್ತದೆ ಬ್ರೋ. ಸೊ ಅದು ಬಂದ್ಬಿಟ್ಟು ಈ ಫೀಡರಲ್ಲಿ ಆ ಥರ ಪ್ರಾಬ್ಲಮ್ ಆಗಲ್ಲ. ಅಂತಂದರೆ ನೆಮ್ಮದಿಯಾಗಿ ಕ್ಲೀನಾಗಿ ಇರ್ತದೆ ಬ್ರೋ ಫೀಡ್, ಅಷ್ಟಕ್ಕೊಂದು ಬೇಗನೆ ಗಲೀಜಾಗಲ್ಲ. ನೀವೇನಾದರೂ ಓಪನ್ ಕಂಟೈನರಲ್ಲಿ ಇಟ್ಟರೆ ಬ್ರೋ ಫೀಡು ಏನಂತಂದರೆ ತುಂಬ ಬೇಗನೆ ಗಲೀಜಾಗ್ಬಿಡ್ತದೆ. ಅಂತಂದರೆ ಅಲ್ಲೇ ಬಡ್ಜಿಸ್ ಇದು ಮಾಡಿಬಿಡ್ತವೆ, ಅಲ್ಲೇ ಏನಂತಂದರೆ ಡ್ರಾಪಿಂಗ್ ಹಾಕ್ಬಿಡ್ತವೆ, ಅಲ್ಲೇ ಪಿಕ್ಕೇ ಮಾಡಿಬಿಡ್ತವೆ. ಸೊ ಆಟೋಮೆಟಿಕ್ಕಾಗಿ ಫೀಡ್ ಗಲೀಜಾಗೋಯ್ತದೆ ಅವಾಗ. ಬಟ್ ಈ ಫೀಡರ್ನ ನೀವು ಯೂಸ್ ಮಾಡಿದ್ರೆ ಫೀಡ್ ಅಷ್ಟಕ್ಕೊಂದು ಬೇಗನೆ ಗಲೀಜಾಗಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಮರಿನ ನಿನ್ನೆ ಈಚೆ ಬಿಟ್ಟಿದ್ನಲ್ಲ ಬ್ರೋ, ಅದಕ್ಕೆ ಅದ್ರ ಅಪ್ಪ ತಿನ್ನಿಸ್ತೈತೆ. ಸೊ ಅದೇ ಬ್ರೋ ಇರೋದು ಈ ಫೀಡರ್ದು ಎರಡನೇ ಅಡ್ವಾಂಟೇಜು. ಈಗ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋದಾದರೆ ಈ ಫೀಡರ್ದು, ಸೊ ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡೋದಾದರೆ ಈ ಫೀಡರ್ದು ಏನಂತಂದರೆ ಬ್ರೋ, ಈ ಫೀಡರಲ್ಲೂ ಸಹ ಫೀಡು ಅಷ್ಟಕ್ಕೊಂದು ವೇಸ್ಟ್ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಫೀಡ್ ವೇಸ್ಟೇಜ್ ಐತೆ ಬ್ರೋ. ಅಂತಂದರೆ ನವಣೆ ಏನಿರ್ತದಲ್ಲ, ಅದು ಫೀಡಿಂದ ಓಪನ್ ಕಂಟೈನರಲ್ಲಿ ಇಟ್ಟರೆ ನೀವು ನವಣೆನ, ಆ ನವಣೆ ಈಚೆ ಚೆಲ್ತದೆ ಬಡ್ಜಿಸ್ ಹೋಗ್ಬಿಟ್ಟು. ಏನಂತಂದರೆ ಕಂಟೈನರ್ ಒಳಗೆ ಡೈ ಹೊಡಿತವೆ, ನವಣೆ ಎಲ್ಲ ಈಚೆ ಚೆಲ್ತದೆ. ಸೊ ಆ ಥರ ಏನಂತಂದರೆ ನವಣೆ ಈಚೆ ಚೆಲ್ಬಿಟ್ಟು ಅದು ವೇಸ್ಟ್ ಆಯ್ತದೆ. ಒಬ್ಬೊಬ್ರು ಏನಂತಂದರೆ ಗುಡಿಸ್ಬಿಟ್ಟು ಹಾಕ್ತಾರೆ ವಾಪಸ್ ಆ ನವಣೆನ, ಬಟ್ ನಾವು ಈ ಕೇಜಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಏನಂತಂದರೆ ವೇಸ್ಟೇಜ್ ನವಣೆ ಅಂತ ಹೇಳೋದು. ಸೊ ಈ ಫೀಡರ್ಗಳಲ್ಲೂ ಸಹ ಏನಂತಂದರೆ ಒಂದು ಸ್ವಲ್ಪ ವೇಸ್ಟ್ ಆಯ್ತೈತೆ, ನವಣೆ ಫುಲ್ 0 ಆಗ್ಬಿಟ್ಟೈತೆ ಅಂತ ಅಲ್ಲ. ಏನಾಯ್ತದೆ ಅಂತಂದರೆ ಬ್ರೋ, ನಿಮಗೆ ಇಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡಲ್ಲಿ. ಈ ಕೇಜಲ್ಲಿ ನೀವು ನೋಡ್ತಾ ಇರ್ಬೋದು ಬ್ರೋ, ಈಗ ಈ ಕೇಜು ನಮ್ಮ ವೈಟ್ ಪೇರ್ದು ಏನು ಕೇಜ್ ಇದೆಯಲ್ಲ, ಅಲ್ಲಿ ನೀವು ಕೆಳಗಡೆ ನೋಡಿ ಬ್ರೋ, ಅಲ್ಲಿ ಬಿದ್ದೈತಲ್ಲ ಅದು ಫೀಡು. ಅದರಲ್ಲಿ ಬಂದ್ಬಿಟ್ಟು ಮೆಜಾರಿಟಿ ಬಂದ್ಬಿಟ್ಟು ಏನು ಈ ವುಡ್ ಪ್ಲ್ಯಾಂಕ್ ಮೇಲೆ ಪೇಪರ್ ಮೇಲೆಲ್ಲ ಏನು ಬಿದ್ದೈತಲ್ಲ ಅಲ್ಲಿ ಬಂದ್ಬಿಟ್ಟು ಫುಲ್ಲು ನವಣೆ ಅಲ್ಲ ಬ್ರೋ, ಅದು ಒಂದು ಸ್ವಲ್ಪ ಸಿಪ್ಪೆಗಳೈತೆ ಅಲ್ಲಿ. ಏನಕ್ಕಂದರೆ ಸಿಪ್ಪೆ ನಾವು ಉರ್ಬಲ್ವಲ್ಲ, ಸೊ ಸಿಪ್ಪೆಗಳೆಲ್ಲ ಅಲ್ಲೇ ಕಲೆಕ್ಟ್ ಆಯ್ತಾ ಇರ್ತದೆ. ಅಲ್ಲಿ ಒಂದು ಸ್ವಲ್ಪ ಸಿಪ್ಪೆನೂ ಐತೆ, ಬಟ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಏನಂತಂದರೆ ನವಣೆನೂ ಸಹ ಅಲ್ಲಿ ವೇಸ್ಟ್ ಆಗೈತೆ. ಈಗ ಆ ನವಣೆನಂತೂ ನಾನು ತೆಗಿಯೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಏನಂತಂದರೆ ಕ್ಲೀನ್ ಮಾಡ್ತಿರ್ಬೇಕಾದ್ರೇ ನಾನು ಇದು ಮಾಡಬೇಕಾಯ್ತದೆ ಆ ನವಣೆನ. ಸೊ ಅದೇ ಒಂದು ಸ್ವಲ್ಪ ಏನಂತಂದರೆ ನವಣೆ ವೇಸ್ಟೇಜ್ ಇದೆ. ಆದರೆ ಈ ದೊಡ್ಡ ಕೇಜಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಇದು ಬ್ಲರ್ ಐತೆ ಬ್ರೋ, ಕ್ಯಾಮ್ರಾ ಫೋಕಸೇ ಆಯ್ತಿಲ್ಲ. ಇಲ್ಲಿ ಏನು ಬಿದ್ದಿದೆಯಲ್ಲ ಗೈಸ್ ಈ ಪೇಪರ್ ಮೇಲೆ ಬ್ರೌನ್ ಬ್ರೌನು, ಅದು ಬಂದ್ಬಿಟ್ಟು ಫುಲ್ಲು ನವಣೆ ಬ್ರೋ, ಅದು ಫುಲ್ಲು ನವಣೆ ಐತೆ ಅಲ್ಲಿ. ಫೀಡರ್ದು ಏನಂತಂದರೆ ಸಿಪ್ಪೆ ಜಾಸ್ತಿ ಇಲ್ಲ, ಅಲ್ಲಿ ನವಣೆನೇ ಜಾಸ್ತಿ ಐತೆ ಆ್ಯಕ್ಚುಲಿ. ಇರಿ, ಒಂದು ಸ್ವಲ್ಪ ಕೇಜ್ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಇರ್ಬೋದು ಬ್ರೋ ಇಲ್ಲಿ ಎಷ್ಟು ನವಣೆನ ಇಲ್ಲಿ ವೇಸ್ಟ್ ಮಾಡಿದೆ ಅಂತ. ಸೊ ಒಂದು ಸ್ವಲ್ಪ ನವಣೆ ವೇಸ್ಟೇಜ್ ಅಂತೂ
ಇರೋದನ್ನ ಹೇಳ್ತಾ ಇದ್ದೀನಿ ಬ್ರೋ. ಬಟ್ ಓಪನ್ ಕಂಟೈನರ್ಗೆ ಕಂಪೇರ್ ಮಾಡಿದ್ರೆ ನನಗಂತೂ ಈ ಫೀಡರ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ಸ್ವಲ್ಪ ನವಣೆ ವೇಸ್ಟ್ ಆಯ್ತಿದೆ, ಬಟ್ ಏನಂತಂದರೆ ತುಂಬ ನಿಮ್ಮ ಟೈಮು ಮತ್ತು ಎಲ್ಲಾದರೂ ಈಚೆ ಹೋಗಂಗಿದ್ರೆ ಒಂದು ಸ್ವಲ್ಪ ಆಟೋಮೆಟಿಕ್ಕಾಗಿ ಸೆಟಪ್ ಆಟೋಮೆಟಿಕ್ಕಾಗಿ ಆಟೋ ಪೈಲೆಟಲ್ಲಿ ಓಡ್ತಾ ಇರ್ತದೆ. ಸೊ ಆ ಕಾರಣದಿಂದ ಈ ಫೀಡರ್ ಬಂದ್ಬಿಟ್ಟು ನನಗೆ ಒಳ್ಳೆ ಪ್ರಾಡಕ್ಟ್ ಅನ್ನಿಸ್ತು ಅಂತಲೇ ಹೇಳಬಹುದು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಸಿಪ್ಪೆಗಳು ಬಿದ್ದೈತೆ, ಬಟ್ ನವಣೆ ಸಿಪ್ಪೆಗಿಂತ ಜಾಸ್ತಿನೇ ಬಿದ್ದೈತೆ ಆ್ಯಕ್ಚುಲಿ. ಸೊ ಅದೇ ಇರೋದು ನಮ್ಮ ಇವತ್ತಿನ ವೀಡಿಯೋ. ಈ ಪ್ರಾಡಕ್ಟ್ದು ರಿವ್ಯೂನ ಈಗ ತಿಳಿಸಿದ್ದೀನಿ ನಾನು. ನಮಗೆ ಹೆಂಗನ್ನಿಸ್ತು ಈ ಪ್ರಾಡಕ್ಟ್ ಅಂತ, ನಿಮ್ಗೆ ಹೆಂಗನ್ನಿಸ್ತು ಅಂತ ಮಿಸ್ ಇಲ್ಲದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.